ಇದಕ್ಕೆ ತೊಂದರೆ ಆಗಬಾರ್ದು. ಮಳೆ ಬಂದ್ರೆ ನೀರು ಹರಿಯುತ್ತೆ. ಎಲ್ಲ ಸುಳ್ಳು ಯಾರಂಗೆ ಹೇಳಿ. ಎಲ್ಲ ಕಡೆನೂ ಹರಿಯುತ್ತೆ, ಇಲ್ಲೇ ಅಲ್ಲ, ಅಲ್ಲಿ ಅಕ್ಕಪಕ್ಕದ ಮನೆಗಳು ಒಬ್ರು ಹೇಳಿದ್ರು ಸಾಕು ತಲೆ ಬಗ್ಸ್ತೀನಿ. ಬಾಯಿ ಮತ್ತೆ ಮೂರು ಅಡಿ ಆ ಕಡೆ ಹಿಂದ್ಗಡೆ ಮಾಡಿದ್ರೆ ಅವ್ರನ್ನ ಕೇಳ್ಬೋದು. ಇಲ್ಲಿ ಹತ್ತಡಿ ಐತೆ ಬರೀ ಮೇ 13 ರಿಂದ ಈ ಕಡೆ ಅಲ್ಲ. ಇದು ಕಾಲುವೆ ಹಾಕೋದು 2010 ಹಾಕೊಂಡಿರೋದು. ನೀವು ಯಾರನ್ನ ಕೇಳಿ ಸುತ್ತಮುತ್ತವ್ರನ್ನ ಏಕದಮ್ ರಾಜಕಾಲ ಮೇಲೆ ಯಾರು ಸ್ಲ್ಯಾಬ್ ಹಾಕಲ್ಲ. ನಾನು ಡಬಲ್ ಗ್ರಾಜುಯೇಟ್, ನಾನು ಅಡ್ವೊಕೇಟೇನೆ, ಬಿ ಎಲ್ ಎಲ್ ಬಿ ಮಾಡಿರೋದು. ನಾನು 10th ಫೇಲ್ ಅಲ್ಲ, 13 ವರ್ಷದಿಂದ ಕಂಟಿನ್ಯೂ ಇಲ್ಲ. ಯಾರು ಬನ್ನು ಹಾಕೋವಾಗ ಏನ್ ಮಾಡ್ತಾ ಇದ್ದಾರೆ ನೋಡ್ಲಿಲ್ಲ. ಯಾರಾದ್ರೂ ಒಬ್ಬರೇನ ಎಲ್ಲೋ ಎಲ್ಲೋ ಅರ್ಜಿ ನಾವು ಕೊಟ್ಟಿದೀವಿ, ದಯವಿಟ್ಟು ತೆರವು ಮಾಡಿ ಅಷ್ಟೇ. ಈಗ ಅಳತೆ ಮಾಡಿದೀರಾ, ಸರ್ವೆ ಆಗಿದೆ. ನಾನು ಒಂದು 8 ಅರ್ಜಿ ಎಲ್ಲ ಮಾಡಿ ಸರ್, ಅದನ್ನು ನಾನು ಕೊಟ್ಟಿದ್ದೀನಿ. ರೋಡ ಮನೆ ಕಟ್ಟಿರೋದೈತೆ, ರೋಡ್ ಕಾಂಪೌಂಡ್ ಹಾಕೊಂಡಿರೋದೈತೆ, ರೋಡ ಒತ್ತುವರಿ ಮಾಡ್ಕೊಂಡು ಪಾರ್ಕಿಂಗ್ ಮಾಡಿರೋದೈತೆ. ಹಾಟ್ಲ ಕಡೆ ಕೊಟ್ಟಿರೋದನ್ನ ಮಾಡಿದ್ರೆ ಸಾಕು, ನಾನು ಎಲ್ಲ ಅಕ್ಲಾನ್ ಮಾಡ್ಕೊಡ್ತೀನಿ, ಹಳೇದ್ ಕೊಡ್ತೀನಿ. ಕೊಟ್ಟಿರೋದು ಮಾಡಿದ್ರೆ ಸಾಕು ನನ್ಕ. ನಿಮ್ ಕಾನೂನು ಏನಿದೆಯೋ ನಮ್ಮ 28ನೇ ವಾರ್ಡ್ನಲ್ಲಿ ರಾಜಕಾಲುವೆ ಇದೆ. ಆ ರಾಜಕಾಲುವೆಯಲ್ಲಿ ಮಳೆ ಬಂದಾಗ ನೀರು ಹರಿದು ಮನೆಗಳಿಗೆ ಹೋಗ್ತಾ ಇದೆ ರೋಡಲ್ಲಿ. ಅದರಿಂದ ಈ ಸಮಸ್ಯೆ ಆಗಿರೋದ್ರಿಂದ ನಾವು ಅರ್ಜಿ ಕೊಟ್ಟಿದ್ದೀವಿ ಇದನ್ನ ತೆರವು ಮಾಡಿ ಅಂತ. ಈ ರಾಜಕಾಲುವೆಗೆ ಎಷ್ಟು ದಾರಿ ಇದೆ, ಅಟ್ಲೀಸ್ಟ್ ಆ ದಾರಿ ಆದರೂ ತೆರವು ಮಾಡಿಕೊಡ್ಬೇಕು. ನಮಗೆ ಬೇರೆ ಮನೆಗಳಿಗೆ ತೊಂದರೆ ಕೊಡಿ ಅನ್ನೋದೇನಿಲ್ಲ. ನಮ್ಮಲ್ಲಿ ಮನೆಗಳು ಕಟ್ಬಿಟ್ಟಿದ್ದಾರೆ ಆಲ್ರೆಡಿ. ಇದು ರಾಜಕಾಲುವೆ ಮೇಲೆ ಸ್ಲ್ಯಾಬ್ಗಳು ಹಾಕ್ಕೊಂಡು ಕಲ್ಚಪ್ಪಡಿಗಳು ಹಾಕ್ಕೊಂಡು ಅದನ್ನೆಲ್ಲ ತೆರವು ಮಾಡಿ ಕ್ಲೀನಾಗಿ ರಾಜಕಾಲುವೆಯಲ್ಲಿ ನೀರು ಹರಿಯೋ ಹಾಗೆ ನಮಗೆ ಮಾಡಿಕೊಡಿ ಅಂತ. ಯಾರು ಹಾಕಿರೋದು ಸ್ಲ್ಯಾಬ್? ಸ್ಲ್ಯಾಬ್ ಆಗಿದೆ, ಹಾಕಿರೋದು ಚೌಡೇಗೌಡರು ಅನ್ನೋರು ಹಾಕಿದ್ದಾರೆ. ಅದರಿಂದ ಸಮಸ್ಯೆ ಆಗ್ತಾ ಇದೆ, ತೊಂದರೆ ಆಗಿದೆ ನಮಗೆ. ಚೌಡೇಗೌಡ ಅವನವರು ಕಾಂಪೌಂಡ್ ಹಾಕ್ಕೊಂಡು ಮತ್ತು ಮನೆಯೂ ಒತ್ತುವರಿ ಮಾಡಿಕೊಂಡು ಸುಮಾರು ಒಂದು 2 ಅಂಗಡಿ ಪ್ಲಸ್ ಒಂದು 4 ಮನೆ ಕಟ್ಕೊಂಡಿದ್ದಾರೆ. ಇನ್ನೂ 2 ಬಿಲ್ಡಿಂಗ್ 6 ಬಿಲ್ಡಿಂಗ್ ಒಟ್ಟು ಕಟ್ಕೊಂಡಿದ್ದಾರೆ. ಇದರಿಂದ ತೊಂದರೆ ಆಗ್ತಾ ಇದೆ ಸಾರ್ವಜನಿಕರಿಗೆ. ನೀರು ಹರಿದಿರಾ, ಇದನ್ನು ನಾವು ನಮ್ಮ ಬಗೆಹರಿಸ್ಕೊ ತಹಸೀಲ್ದಾರ್ ಸಾಹೇಬ್ರಿಗೆ ಅಲ್ಲಿಂದ ನಾವು ಪರ್ಮಿಷನ್ ತೊಗೊಂಡು ಆರ್ ಐ ಮೂಲಕ ಬಂದು ಇಲ್ಲಿ ಸರ್ವೆ ಮಾಡಿಸಿ ಈಗ ಮತ್ತೆ ಅವ್ರು ಮಾರ್ಕ್ ಮಾಡಿದ್ದಾರೆ. ಇದನ್ನು ತೆರವು ಮಾಡ್ಕೊಡ್ಬೇಕಂತ ನಾವು ಇವಾಗ ಕೇಳ್ತಾ ಇದ್ದೀವಿ. ಮಳೆಗಾಲ ತೊಂದರೆ ಆಗ್ತಾ ಇದೆ, ಈಗ ಮಳೆಗಾಲ ಜಾಸ್ತಿ ಇದೆ, ಅದರಿಂದ ಮನೆಗಳ ಹತ್ರ ಹರಿದು ಬರ್ತಾ ಇದೆ ನೀರು ರಸ್ತೆಯಲ್ಲಿ. ಇದನ್ನು ತೆರವು ಮಾಡ್ಕೊಡ್ಬೇಕು ಅಂತ ನಾವು ಆಲ್ರೆಡಿ ಅರ್ಜಿ ಕೊಟ್ಟಿದ್ದೀವಿ. ಸಕಾಲುವೆ ಒತ್ತುವರಿ ಎಲ್ಲರಿಗೂ ಮಾಡೋದು ನಾವು ಕೇಳೋಕ್ಕಾಗಲ್ಲ. ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು. ಅದರಿಂದ ನಮ್ಗೆ ಆ ರಾಜಕಾಲುವೆ ಏನಿದೆ ಈಗ ನೀರು ಹರಿತಾ ಇರೋದನ್ನು ಮುಚ್ಚಿ ಅದನ್ನು ಕ್ಲೀನಾಗಿ ಅದನ್ನು ಸ್ಲ್ಯಾಬ್ಗಳು ಹಾಕಿ ಕಟ್ಕೊಂಡಿದ್ದಾರೆ, ಕಾಂಪೌಂಡ್ಗಳು ಹಾಕೊಂಡ್ಬಿಟ್ಟು ಅದನ್ನು ತೆರವು ಮಾಡಿಕೊಡ್ಲಿ ಅಷ್ಟೇ ನಾವು ಕೇಳ್ಕೊತಾರೆ. ನನ್ನ ಹೆಸರು ಮಧು ಅಂತ. ಈ ಒತ್ತುವರಿ ಆಗಿರೋದನ್ನು ತೆರವು ಮಾಡಬೇಕು, ಯಾಕಂದರೆ ರಾಜಕಾಲುವೆ ಅನ್ನೋದು ಸರ್ಕಾರದ್ದು. ನಿಮ್ಮ ಪ್ರಕಾರ ಆಗಿದೆ ಅಂದರೆ ರಾಜಕಾಲುವೆ ಮೇಲೆ ಸ್ಲ್ಯಾಬ್ಗಳೆಲ್ಲ ಇದೆಯಲ್ಲ, ಅದರಿಂದ ನೀರು ಹೋಗಿ ಹರಿ ಕ್ಲೀನ್ ಮಾಡೋಕ್ಕೆ ಆಗ್ತಾ ಇಲ್ಲ. ಹರಿದು ಅದೆಲ್ಲ ಕಸ ಎಲ್ಲ ನಿಂತೋಗ್ತಾ ಇದೆ, ಅದರಿಂದ ನೀರು ಹರಿದು ರಸ್ತೆಗೆ ಬರ್ತಾ ಇದೆ. ಅದು ಸ್ಲ್ಯಾಬ್ಗಳು ತೆಗೆದ್ರೆ ನೀರು ಕ್ಲೀನಾಗಿ ಹರಿಯೋದಕ್ಕೆ ಅಕಸ್ಮಾತ್ ಏನಾದರೂ ಬ್ಲ್ಯಾಕ್ ಆದರೆ ಅದನ್ನು ನಾವು ನಗರಸಭೆಗೆ ಹೇಳಿ ಕ್ಲೀನ್ ಮಾಡಿಸ್ಕೊಡ್ಬೋದು. ಅದು ಇಲ್ದಿರಾ ಇದ್ರೆ ಸ್ಲ್ಯಾಬ್ ಹಾಕಿದರೆ ಅದು ಕ್ಲೀನ್ ಮಾಡೋಕ್ಕಾಗಲ್ಲ, ಹಂಗೆ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ, ಗೊತ್ತಾಗಲ್ಲ ನಮಗೂ. ಈಗ 30 40 ಅಡಿ ಸ್ಲ್ಯಾಬ್ ಹಾಕ್ಬಿಟ್ರೆ ಎಲ್ಲಿ ಗೊತ್ತಾಗುತ್ತೆ ನಮಗೆ ಅಲ್ಲಿ ಬ್ಲ್ಯಾಕ್ ಆಗಿದೆ ಅಂತ. ಪ್ರಾಥಮಿಕವಾಗಿ ಇವಾಗ ಸ್ಲ್ಯಾಬ್ಗಳನ್ನು ತೆಗಿಬೇಕು, ಹಾಗೂ ರಾಜಕಾಲುವೆನ ತೆರವು ಮಾಡಬೇಕು. ಒತ್ತುವರಿ ಆಗಿರೋದನ್ನು ತೆರವು ಮಾಡಬೇಕು.